ಇನ್ನೊಂದು ಮುಂದಿನ ಸುದ್ದಿ, ಗೆಳೆಯನೋರ್ವನ ಖಾತೆಗೆ 2,000 ರೂಪಾಯಿ ಹಾಕಿದ್ದ ವ್ಯಕ್ತಿಗೆ ಲಾಟ್ರಿ ಮಗ್ಚಿದಂತಾಗಿದೆ. ಶನಿವಾರ ಚೆನ್ನೈ ಮೂಲದ ವ್ಯಕ್ತಿಯೊಬ್ಬರು ತಮ್ಮ ಗೆಳೆಯನ ಖಾತೆಗೆ 2,000 ರೂಪಾಯಿ ವರ್ಗಾವಣೆ ಮಾಡಿದರು. ಇದಾದ ನಂತರ ಇವರ ಖಾತೆಗೆ 753 ಕೋಟಿ ರೂಪಾಯಿ ಬಂದುಬಿದ್ದಿದ್ದು ಆತ ಅಚ್ಚರಿಗೊಂಡಿದ್ದಾನೆ. ನಗರದ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದ ಮೊಹಮ್ಮದ್ದೀನ್ ಇದ್ರಿಸ್ ಎಂಬುವರು ತಮ್ಮ ಸ್ನೇಹಿತರವರನ್ನ ಬ್ಯಾಂಕ್ ಖಾತೆಗೆ ತಮ್ಮ ಕೋಟಕ್ ಮಹೀಂದ್ರ ಬ್ಯಾಂಕ್ ಖಾತೆಯಿಂದ ಶುಕ್ರವಾರ ಹಣ ವರ್ಗಾವಣೆ ಮಾಡಿದರು. ಇದಾದ ನಂತರ ಅವರು ತಮ್ಮ ಖಾತೆಯಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಚೆಕ್ ಮಾಡಿದಾಗ ಅಚ್ಚರಿಗೊಳಗಾಗ ಸುದ್ದಿ ಸರದಿ ಅವರದಾಗಿತ್ತು. ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ 753 ಕೋಟಿ ರೂಪಾಯಿ ಇರೋದು ಕಂಡುಬಂತು. ಶಾಕ್ಗೆ ಒಳಗಾದರೂ ಈ ವಿಚಾರನವರು ಕೂಡಲೇ ಬ್ಯಾಂಕಿಗೆ ಗಮನಕ್ಕೆ ತಂದರು. ಬ್ಯಾಂಕ್ ಅವರ ಖಾತೆಯನ್ನು ಸೀಸ್ ಮಾಡಿದರು. ಬಳಿಕ ತಾಂತ್ರಿಕ ತೊಂದರೆಯಿಂದ ಕಾರಣದಿಂದ ನಿಮ್ಮ ಖಾತೆಗೆ ಇಷ್ಟೊಂದು ಹಣ ಬಂದಿದೆ ಎಂದು ಮಾಹಿತಿ ನೀಡಿ, ಇತ್ತೀಚೆಗೆ ಇಂಥ ಪ್ರಕರಣ ಹೆಚ್ಚಾಗಿ ನಡೀತಿದೆ, ಯಾರದೋ ಖಾತೆಗೆ ಕೋಟ್ಯಂತರ ಹಣ ಬಂದು ಅವರನ್ನು ಕೆಲಕಾಲ ಆತಂಕ ಅಚ್ಚರಿಗೆ ಒಳಗಾಗುವಂತೆ ಮಾಡುತ್ತೆ. ಇದಕ್ಕೂ ಮೊದಲು ಚೆನ್ನೈನ ಟ್ಯಾಕ್ಸಿ ಚಾಲಕರೊಬ್ಬರ ಖಾತೆಗೆ 9,000 ಕೋಟಿ ರೂಪಾಯಿ ಇದೇ ರೀತಿ ಕ್ರೆಡಿಟ್ ಆಗಿದ್ದು, ಈಗ ತನ್ನ ಖಾತೆಯಲ್ಲಿದ್ದ 21,000 ರೂಪಾಯಿ ಹಣವನ್ನು ತನ್ನ ಸ್ನೇಹಿತನಿಗೆ ವರ್ಗಾವಣೆ ಮಾಡಿದ 30 ನಿಮಿಷಗಳ ನಂತರ ಈ ಘಟನೆ ನಡೆದಿತ್ತು. ಬ್ಯಾಂಕ್ನ ತಮಿಳುನಾಡು ಖಾತೆಯಲ್ಲಿ ಈ ಘಟನೆ ನಡೆದಿತ್ತು. ಇದೀಗ 2,000 ರೂಪಾಯಿ ಆಗ್ತವ್ರಿಗೆ 753 ಕೋಟಿ ಬಂದಿದೆ. ಈ ಥರ ಘಟನೆಗಳು ಆಗ್ತಾ ಇರುತ್ತೆ.